ಯಲಹಂಕ ಬಗ್ಗೆ ಆರ್ಜೆ ಅಮಿತ್ ಪವಾರ್ ಅವಹೇಳನಕಾರಿ ಪೋಸ್ಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಆರ್ಜೆ ಅಮಿತ್ ಪವಾರ್ ವಿರುದ್ಧ ಯಲಹಂಕದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿದೆ. ಯಲಹಂಕದ ಕೆಂಪೇಗೌಡ ಪುತಳಿ ಮುಂದೆ ಹೋರಾಟವನ್ನು ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೇಳಿಕೆ ವಾಪಸ್ ಪಡೆಯದೇ ಇದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೂಡ ಇಲ್ಲಿ ನೀಡಿದ್ದಾರೆ. ರಾಜ್ಯ ರಕ್ಷಣಾ ವೇದಿಕೆ ಶಿವರಾಮೇಗೌಡ ವತಿಯಿಂದ ಅವರ ಬಣದಿಂದ ಪ್ರೊಟೆಸ್ಟ್ ಮಾಡಲಾಗಿದೆ. ಯಲಹಂಕಗೆ ಹೋಗಿ ಬರುವವರಲ್ಲಿ ಮೈಸೂರಿಗೆ ಹೋಗಿ ಬರಬಹುದು ಎನ್ನುವುದಾಗಿ ಈ ಆರ್ಜೆ ಹೇಳಿಕೆಯನ್ನು ಕೊಟ್ಟಿದ್ರು. ಇದನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಲಾಗಿದೆ. ಯಲಹಂಕದಲ್ಲಿ ಯಾರನ್ನೂ ಕೂಡ ಗರ್ಲ್ ಫ್ರೆಂಡ್ ಮಾಡಿಕೊಳ್ಬೇಡಿ, ಅದರ ಬದಲು ದುಬೈನಲ್ಲಿ ಮೇಂಟೈನ್ ಮಾಡಬಹುದು. ಯಲಹಂಕಗೆ ಹೋಗಿ ಬರುವ ವೇಳೆ ಮೈಸೂರಿಗೆ ಹೋಗಿ ಬರಬಹುದು. ಈ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನಾಕಾರರು ಹೋರಾಟವನ್ನು ಮಾಡಿದ್ದಾರೆ. ಯಲಹಂಕ ಜನರಲ್ಲಿ ಕ್ಷಮೆ ಕೇಳುವಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೇಳಿಕೆ ವಾಪಸ್ ಪಡೆಯದೆ ಹೋದರೆ ಉಗ್ರ ಹೋರಾಟ ಮಾಡುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಲಹಂಕ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಪ್ರತಿಭಟನಾಕಾರರು. ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ಇಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿದೆ. ಬಿಟ್ಟು ಚಿಲ್ ಮಾಡಿಬಿಟ್ಟು ವಾಪಸ್ ಬರ್ಬೋದು ನೋಡಿ, ಯೋಚನೆ ಮಾಡಿ. ಹಲೋ ಫ್ರೆಂಡ್ಸ್, ಒಂದ್ ಸೆಕೆಂಡ್ ಬನ್ನಿ ಇಲ್ಲಿ. ನಿಮ್ಗೆ ಯಲಹಂಕಲ್ಲಿ ಯಾರಾದ್ರು ಫ್ರೆಂಡ್ಸ್ ಇದಾರಾ? ಯಲಹಂಕನಲ್ಲ, ಯಲಹಂಕನಲ್ಲಿ ಫ್ರೆಂಡ್ಸ್ ಮಾಡ್ಕೊಳ್ಳೋದ್ರ ಬದಲು ದುಬೈಯಲ್ಲಿ ಒಂದು ಗರ್ಲ್ ಫ್ರೆಂಡ್ ಇಟ್ಕೊಂಡು ಲಾಂಗ್ ಡಿಸ್ಟೆನ್ಸ್ ಮಾಡಬಹುದು. ಯಲಹಂಕಲ್ಲಿ ಅಕಸ್ಮಾತ್ ಹುಡುಗಿರ್ ಸಿಕ್ಕಿದ್ರು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಷ್ಟು ದೂರ ಹೋಗಲ್ಲ ಹುಡ್ಕೊಂಡು. ಅಲ್ಲ, ಮೋಸ್ಟ್ಲಿ ರಕ್ಷಿತ್ ಶೆಟ್ಟಿ ಕ್ರಶ್ ಏನಾದ್ರು ಇದ್ರು ಏನೋ ಗೊತ್ತಿಲ್ಲ ಯಲಹಂಕನಲ್ಲಿ, ಅದಕ್ಕೆ ಸಪ್ತ ಸಾಗರದಾಚೆ ಎಲ್ಲೋ ಅಂತ ಸಿನಿಮಾ ಮಾಡ್ಕೊಂಡ್ಬಂದಿದ್ದಾರೆ. ನೀವು ಅಕಸ್ಮಾತ್ ಯಲಹಂಕನಲ್ಲಿ ಇದ್ಕೊಂಡು ಸ್ವಿಗ್ಗಿಲಿ ಆರ್ಡರ್ ಮಾಡಿದ್ರೆ ಅದಕ್ಕಿಂತ ಮುಂಚೆ ಅವ್ರಿಗೊಂದು ಇಂಟರ್ಸಿಟಿ ಬಸ್ ಬುಕ್ ಮಾಡಬೇಕು, ಅಲ್ಲಿವರೆಗೂ ಬರಬೇಕಲ್ವ ಅವರು? ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ನೀವು ಯಲಹಂಕನಲ್ಲಿ ಒಂದು ಡೇಟ್ಗೆ ಹೋಗಬೇಕು ಅಂದರೆ ಆರಾಮಾಗಿ ಏರ್ಪೋರ್ಟಲ್ಲೇ ಹೋಗ್ಬಿಡಿ. ಯಲಹಂಕನಲ್ಲಿರೋ ನಿಮ್ಮ ಫ್ರೆಂಡ್ಗೆ ಅಕಸ್ಮಾತ್ 4G ಇಂಟರ್ನೆಟ್ಟಲ್ಲಿ ಒಂದು ಮೆಸೇಜ್ ಕಳಿಸ್ಬೇಕು ಅಂದರೆ ಆ ಮೆಸೇಜ್ ರೀಚ್ ಆಗೋಕ್ಕೂ 2 hours ತೊಗೊಳುತ್ತೆ. ಅಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಯಲಹಂಕ ಇಸ್ ಸೋ ಫಾರ್, ಅದ್ರ ಬದಲು ನೀವುಗಳು ಎಕ್ಸ್ಪ್ರೆಸ್ ವೇ ತಗೊಂಡು ಮೈಸೂರಿಗೆ ಹೋಗ್ಬಿಟ್ಟು ಚಿಲ್ ಮಾಡ್ಬಿಟ್ಟು ವಾಪಸ್ ಬರ್ಬೋದು ನೋಡಿ, ಯೋಚನೆ ಮಾಡಿ. ಯಾವುದೇ ಒಂದು ಮೂಳೆನಲ್ಲಿ ಯಾವುದೇ ಒಂದು ಸಣ್ಣ ಊರು ಬಗ್ಗೆ ಮಾತಾಡೋಕ್ಕೂ ಯಾರಿಗೂ ನೈತಿಕತೆ ಇರಲ್ಲ. ಯಾಕಂದ್ರೆ ನಾವು ಇಲ್ಲಿ ತಿಂದಿರ್ತೀವಿ, ಇಲ್ಲಿ ಊಟ ಮಾಡಿರ್ತೀವಿ, ಇಲ್ಲಿ ನೀರು ಕುಡ್ದಿರ್ತೀವಿ, ಇಲ್ಲಿಗೆ ನಾವು ಋಣವಾಗಿರ್ಬೇಕೆ ಹೊರ್ತು ಇಲ್ಲೆಲ್ಲ ನಾವು ಅನ್ಸಿಸ್ಕೊಂಡು ಎಲ್ಲ ತೊಗೊಂಡು ಎಲ್ಲ ತಿಂದು ಕುಡಿದು ಒಂದು ಯಾರೋ ಮನೋರಂಜನೆಗೋಸ್ಕರ ಒಂದು ಊರನ್ನ ನಿಂದಿಸೋದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದನ್ನ ನಾವು ಅವ್ರಿಗೆ ತಿಳುವಳಿಕೆ ಕೊಟ್ಟು ಹೇಳಿದ್ದೀವಿ. ಆದರೆ ಅವ್ರು ಇನ್ನೂ ಕ್ಷಮೆ ಕೇಳಿಲ್ಲ. ಆರ್ ಜೆ ಅಮಿತ್ ಅವರು ಅವರು ಜವಾಬ್ದಾರಿ ಇರೋಂಥ ಒಂದು ಸ್ಥಾನದಲ್ಲಿ ಇದ್ಕೊಂಡು ಅವರು ಮಾಲಿ ಕಾರ್ಯಕ್ರಮ ಒಂದು ಊರಿನ ತೇಜವದೆ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ? ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.